ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಗುಡುಗು ಸಹಿತ ನಗರದ ಹಲವೆಡೆ ಭಾರಿ ಮಳೆಯಾಗಿದೆ. ಟೌನ್ ಹಾಲ್ನಲ್ಲಿ ಮಾರ್ಕೆಟ್, ಮೆಜೆಸ್ಟಿಕ್ ಸುತ್ತಮುತ್ತ, ಬೆಂಗಳೂರಿನ ಸೆಂಟ್ರಲ್ ಸಿಟಿ ಏನಿದೆ, ಈ ಎಲ್ಲಾ ನಗರಗಳಲ್ಲಿ ಕೂಡ ಈಗ ಧಾರಾಕಾರ ಮಳೆಯಾಗ್ತಾ ಇದೆ. ಸಂಜೆಗೆ ಶುರುವಾದಂತಹ ಮಳೆ ಇನ್ನೂ ಕೂಡ ನಿಂತಿಲ್ಲ, ಧಾರಾಕಾರವಾಗಿ ಸುರಿತಾ ಇದೆ. ಟೌನ್ ಹಾಲ್, ಮಾರ್ಕೆಟ್ ರೋಡ್, ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗ್ತಾ ಇದೆ. ದಿಢೀರ್ ಮಳೆಯಿಂದಾಗಿ ವಾಹನ ಸವಾರರು ಪರದಾಟವನ್ನು ನಡೆಸುವಂತಾಗಿದೆ. ಮಳೆಯ ಮಧ್ಯೆ ನಗರದ ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇವತ್ತು ಗಾಂಧಿ ಜಯಂತಿ ಇದೆ, ಹಾಗಾಗಿ ರಜಾ ದಿನ ಇರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸಾಮಾನ್ಯ ದಿನಕ್ಕಿಂತ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ, ಆದರೂ ಕೂಡ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹ ಸಾಧ್ಯತೆ ಇದೆ. ರಸ್ತೆಗಳ ಮೇಲೆ ನದಿಯಂತೆ ನೀರು ಉಕ್ಕಿ ಹರಿತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಗುಡುಗು ಸಹಿತ ನಗರದ ಹಲವೆಡೆ ಭಾರಿ ಮಳೆಯಾಗಿದೆ. ಕೆಲ ದಿನಗಳಿಂದ ಕೊಂಚ ಬಿಡು ಕೊಟ್ಟಿದ್ದಂತಹ ಮಳೆ ಇಂದು ಮತ್ತೆ ಶುರುವಿಟ್ಟುಕೊಂಡಿದೆ. ಗುಡುಗು ಮಿಂಚಿನ ಸಹಿತ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿತಾ ಇದೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಬೆಂಗಳೂರಿನಲ್ಲಿ ಹಲವೆಡೆ ರಸ್ತೆಗಳು ಕೂಡ ಜಲಾವೃತವಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ವಾಹನಗಳ ಸಂಚಾರಕ್ಕೂ ಕೂಡ ಸ್ವಲ್ಪ ಅಡೆತಡೆ ಉಂಟಾಗಿದೆ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಭಾರಿ ಮಳೆಯಾಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಚರಂಡಿ ನೀರು, ಮಳೆ ನೀರು ಎಲ್ಲವೂ ಕೂಡ ಮನೆಗೆ ನುಗ್ಗಿದೆ. ನಗರದ ಗಾಂಧಿನಗರ ಅರಸು ಕಾಲೋನಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಹೆಚ್ಚು ಮಳೆಯಾಗ್ತಾ ಇದೆ ತುಮಕೂರಲ್ಲೂ ಕೂಡ. ಹೆಚ್ಚಿನ ಮಳೆಯಿಂದಾಗಿ ಈಗ ತುಮಕೂರಿನ ತಿಪಟೂರಿನಲ್ಲೂ ಕೂಡ ಈಗ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರು, ಚರಂಡಿ ನೀರು ಎರಡೂ ಸೇರಿ ಮನೆಗಳಿಗೆ ನುಗ್ಗಿ ಜನರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಹೆಚ್ಚು ಮಳೆ ಆಗಿದೆ. ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಮನೆಗಳಿಗೆ ಚರಂಡಿ ನೀರಿನ ಜೊತೆ ಮಿಕ್ಸ್ ಆಗಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ನಗರಸಭೆ ವಿರುದ್ಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ, ಹೀಗಾಗಿ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನೋಡಿ, ನಾವು ಗಮನಿಸ್ತಾ ಇದೀವಿ ವಿಜುವಲ್ಸ್ ಅಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ಅಡೆತಡೆ ಉಂಟಾಗ್ತಾ ಇದೆ. ರಸ್ತೆ ಯಾವುದು, ನದಿ ಯಾವುದು, ಹಳ್ಳ ಯಾವ್ದು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಲ್ಲಿ. ಸರಾಗವಾಗಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಬೇಕಿತ್ತು, ಆದ್ರೆ ವ್ಯವಸ್ಥೆ ಆಗಿಲ್ಲ. ಹೀಗಾಗಿ ಅಲ್ಲಿನ ಸ್ಥಳೀಯರು ನಗರಸಭೆಗೆ ಹಿಡಿ ಶಾಪ ಹಾಕುವಂತಾಗಿದೆ. Yeah.